ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲ ಕೂಡ ಪಿ ಎಸ್ ಐ ಎಕ್ಸಾಮ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ ಇಲ್ಲಿ ಐನೂರ ನಲವತ್ತೈದು ಪಿ ಎಸ್ ಐ ಸಿವಿಲ್ ಹುದ್ದೆಗಳ ನಿರ್ಣಯ ನೇಮಕಾತಿದ್ದು ಆದೇಶಗಳಿಗೆ ತಡೆ ಕೊಟ್ಟಿದ್ದಾರೆ ಇಲಾಖೆಗೆ ಆದೇಶ ಹೊರಡಿಸಲಾಗಿದೆ ಏನಾಗಿದೆ ಅಂತ ನೋಡೋದಾದರೆ ಇಲ್ಲಿ ಉಲ್ಲೇಖಿತವಾಗಿದ್ದ ಐನೂರ ನಲವತ್ತೈದು ಸಿವಿಲ್ ಹುದ್ದೆಗಳ ನೇರ ನೇಮಕಾತಿ ಅಧಿಸೂಚನೆ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಹೊರಡಿಸಿದ್ರು ಪರಿಶೀಲನೆ ಇರುವ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ಮೂರ ಇತ್ತು ಆ ಸರ್ಕಾರದ ಸುತ್ತೋಲಗಿಂತ ಎರಡು ವರ್ಷ ಮುಂಚೆನೆ ಅಧಿಸೂಚನೆ ಒಳಗೊಂಡಿತ್ತು ಪ್ರಸ್ತುತ ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯು ದಿನಾಂಕ ಒಂದನೇ ತಾರೀಕು ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಸುತ್ತೋಲೆಯಿಂದ ಸಂಬಂಧ ದಾಖಲಾಗಿರುವ ಅರ್ಜಿ ಸಂಖ್ಯೆ ನೈನ್ಟೀನ್ ಸೆವೆಂಟಿ ಸ್ಟ್ಯಾಶ್ ಟ್ವೆಂಟಿ ತ್ರೀ ಇದರ ಇದರ ಅನ್ವಯ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೀರ್ಪಿನ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸುತ್ತೋಲೆಯನ್ನು ರದ್ದುಪಡಿಸಲಾಗಿದೆ ಅಂದರೆ ಸುತ್ತೋಲೆಗಳನ್ನು ರದ್ದುಪಡಿಸಿದ್ದಾರೆ ಸದರಿ ತೀರ್ಪಿನ ವಿರುದ್ಧ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ ಸದರಿ ತೀರ್ಪು ಇದರಲ್ಲಿ ರಿಟ್ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ ಹೀಗಾಗಿ ಬಿ ಎಸ್ ಐ ಹುದ್ದೆಗಳ ನೇಮಕಾತಿ ಸಂಬಂಧ ಇಲ್ಲಿ ಇತ್ತು ದಿನಾಂಕ ಆರು ಆರು ಸಾವಿರದ ಇಪ್ಪತ್ತರ ಅನ್ವಯ ಕ್ರಮ ಕ್ರಮ ವಹಿಸುವಂತೆ ಮಹಾನಿರ್ದೇಶಕರು ಮತ್ತು ಆರಕ್ಷಕರ ಮಹಾನಿರ್ದೀಕ್ಷಕರವರಿಗೆ ತಿಳಿಸಲಾಗುತ್ತದೆ ಕೋರ್ಟ್ ಅವರು ನ್ಯಾಯಾಲಯ ಆದೇಶ ಮಾಡಿದೆ ಆದರೆ ಕಲ್ಯಾಣ ಕರ್ನಾಟಕದ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಮೀಸಲಿರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಭರ್ತಿ ಮಾಡುವಲ್ಲಿ ವಿವಿಧ ನೇಮಕಾತಿ ಪ್ರಾಧಿಕಾರ ಪಾಲಿಸಬೇಕಾದ ವಿಧ ವಿಧಾನದ ಬಗ್ಗೆ ಆಯ್ಕೆ ಅದು ಅದ್ರ ಬಗ್ಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಹೊರಡಿಸಿರುವ ವಿವಿಧ ಹುತ್ತಲ ಗೊಂದಲಗಳಿದ್ದಾವೆ ಹೈದರಾಬಾದ್ ಕರ್ನಾಟಕದಲ್ಲಿ ಅದರದು ಗೊಂದಲಗಳಿದ್ದಾವೆ ಈ ನಿಟ್ಟಿನಲ್ಲಿ ಉಚ್ಚಾಲ ನ್ಯದ ಪ್ರಕರಣ ಕೂಡ ಬಾಕಿ ಇದೆ ಈ ಸಂಬಂಧ ಎಲ್ಲ ಕೂಡ ಇದನ್ನ ನಿವಾರಿಸುವ ನಿಟ್ಟಿನಲ್ಲಿ ಇಪ್ಪತ್ತೇಳು ಒಂಬತ್ತು ವರ್ಷದ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಚಿವ ಸಂಪುಟದ ಸಭೆ ಕೂಡ ಕರೆದಿದ್ದಾರೆ ಟ್ವೆಂಟಿ ಸೆವೆಂತ್ ಸಭೆ ಕರೆದಿದ್ದಾರೆ ನಂತರ ಆದ್ದರಿಂದ ದಿನಾಂಕ ಇಪ್ಪತ್ತೇಳು ಒಂಬತ್ತು ವರ್ಷದ ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಇಪ್ಪತ್ತು ಟ್ವೆಂಟಿ ಸೆವೆಂತ್ ನಿಮಗೆ ನೇಮಕಾತಿ ಸಂಬಂಧ ನಿಮಗೆ ಆಯ್ಕೆ ಪಟ್ಟಿ ನೇಮಕಾತಿ ಆದೇಶವನ್ನು ಕೂಡ ತಡೆ ಹಿಡಿಯಲ ಹಿಡಿಯಲಾಗಿದೆ ಅಂತೇಳಿ ಇಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಪ್ರಿಯಾಂಕಾ ಅವರು ಸಿಂಪಲ್ಲು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈಗ ಐಕಾದು ಹೈದರಾಬಾದ್ ಕರ್ನಾಟಕ ಸಾಕಷ್ಟು ಕನ್ಫ್ಯೂಷನ್ ಇದೆ ರಿಟರ್ಜಿ ಕೂಡ ಸಲ್ಸಿದ್ದಾರೆ ಹಂಗಾಗಿ ಟ್ವೆಂಟಿ ಸೆವೆಂತ್ ನಿಮಗೆ ಬರಬೇಕಾಗಿದ್ದು ಲಿಸ್ಟ್ನ ಯಾವಾಗ್ತಿದ್ದು ತಡೆ ಹಿಡಿದು ಆದೇಶ ಕೂಡ ಮಾಡಿದ್ದಾರೆ ಅದರ ಬಗ್ಗೆ ಅನ್ವಯ ಕೂಡ ಮಾಡಿದ್ದಾರೆ ಯಾರಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಸಚಿವರು ಆ ರೀತಿ ಗೊಂದಲಮಯ ವಾತಾವರಣ ಆಗಿದೆ ಅದಕ್ಕೋಸ್ಕರ ಇಪ್ಪತ್ತೇಳನೇ ತಾರೀಕು ಸಭೆ ಕೂಡ ಕರೆದಿದ್ದಾರೆ ನೇರ ಇದನ್ನ ಇದನ್ನು ತಡೆ ಹಿಡಿದಿದ್ದಾರೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ಮನೆ ಸದ್ಯಕ್ಕೆ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು